ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಯೂಟ್ಯೂಬ್ ಫರ್ಜಾನ ಮಾಡುವ ನಮಸ್ಕಾರಗಳು. ಇವತ್ತು ಬೆಳಿಗ್ಗೆ ನನ್ನ ಹಿತೈಷಿ ಒಬ್ರು ಕಾಲ್ ಮಾಡಿ ಕೇಳಿದ್ರು, ಮೇಡಮ್ ಯಾಕೆ ನೀವು ಹಾಸನದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ. ಅಯ್ಯೋ, ಹಾಸನದ ಬಗ್ಗೆ ಏನ್ ಮಾತಾಡೋದು, ಇಡೀ ರಾಜ್ಯನೇ ಬಿಗ್ ಬ್ರಾಂತ ಹೋಗಿ ಕಂಪ್ಲೀಟ್ ಉಸಿರುಗಟ್ಟುವಂಗಾಗಿದೆ. ಎಲ್ರಿಗೂ ಆಶ್ಚರ್ಯ ಆಗಿದೆ, ಏನ್ ಕತೆ ಇದು ನಡೀತಾ ಇದೆ, ಇದು ಮನುಷ್ಯರು ಮಾಡೋ ಕೆಲ್ಸ ನಾನು ಅಂತ ಎಲ್ರು ದಿಗ್ಭ್ರಾಂತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ಚುಲಿ ಇಲ್ಲಿ ನನ್ಗೆ ಹೇಳಲಿಕ್ಕಿರುವಂತದ್ದು ಒಂದೇ ವಿಚಾರ. ಇಲ್ಲಿ ಮೇನ್ ಇರುವಂತದ್ದು ಹೆಣ್ಣು ಮಕ್ಕಳ ಒಂದು ಲಿಟ್ರಲಿ, ಇದೊಂದು ನಾರ್ಮಲ್ ಸೆಕ್ಸ್ ಸ್ಕ್ಯಾಂಡಲ್ ಅಲ್ವೇ ಅಲ್ಲ, ಇದು ಕಂಪ್ಲೀಟ್ ಆಗಿ ಒಂದು ಮಾರಣ ಹೋಮ ಅಂತ ಹೇಳ್ತಾರಲ್ಲ. 2800 ಕುಟುಂಬಗಳು ಏನಿದೆಯಲ್ಲ, ಅದ್ರ ಕಂಪ್ಲೀಟ್ ಮಾನ ಪ್ರಾಣಿ ಎಲ್ಲ ಹಾನಿಗೊಳಗಾಗುವಂತದ್ದೇ ಒಂದು ವಿಚಾರ, ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಆ ಹೆಂಗಸರು ಯಾವ ಯಾವ ರೀತಿಯ ಒಂದು ದೌರ್ಜನ್ಯಗಳು ಅನುಭವಿಸ್ಬೇಕಾಗಿ ಬರ್ಬೋದು, ಅದರ ಒಂದು ರಿಪಲ್ ಎಫೆಕ್ಟ್ಗಳು ಏನು. ಇವಾಗ ಅವರು ಹುಡುಗಿಯರಾಗಿದ್ದರೆ ಅವ್ರಿಗೆ ಮದುವೆ ಆಗೋಕ್ಕಾಗತ್ತಾ, ಅವರ ತಂಗಿಯಂದ್ರಿಗೆ ಮದುವೆ ಆಗೋಕ್ಕಾಗತ್ತಾ, ಅಥವಾ ವಿವಾಹಿತ ಮಹಿಳೆಯರಾಗಿದ್ದರೆ ಅವರ ಮಕ್ಕಳ ಗತಿ ಏನು, ಅವರೆಲ್ಲರೂ ಬೀದಿ ಪಾಲಾಗ್ಲಿಲ್ವಾ, ಇಷ್ಟು ಸಂಸಾರಗಳು ಬೀದಿ ಪಾಲಾಗ್ಲಿಲ್ವಾ. ಇದು ಒಂದು ಒಬ್ಬ MP ಆಗಿದ್ದುಕೊಂಡು ಅಷ್ಟು ದೊಡ್ಡ ಒಂದು ಕುಟುಂಬದಿಂದ ಬಂದ್ಕೊಂಡು ದೇವೇಗೌಡರು ಅಂತಹ ಒಂದು ಮನುಷ್ಯರ ಮೊಮ್ಮಗರಾಗಿ ಮಾಡೋ ಕೆಲ್ಸನ ಇದು. ನಿಜವಾಗ್ಲೂ ಇವನನ್ನು ಎಲ್ಲಿಗೆ ಚರಿತ್ರೆಯಲ್ಲಿ ಎಲ್ಲಿ ನೋಡಿದ್ರು ಯಾರಿಗೆ ಹೋಲಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಚಂಗಿಸ್ ಖಾನ್ ಆಗುವತ್ತ ಈ ಪ್ರಜ್ವಲ್ ಹೊರಟಿದ್ದ ಅಂತ ಅನ್ಸುತ್ತೆ. ಯಾಕಂದ್ರೆ ಚಂಗಿಸ್ ಖಾನ್ ರೆಕಾರ್ಡ್ ಅಲ್ಲಿ 60,000 ಮಹಿಳೆಯರಿದ್ರು, ಅದೊಂದು 90 ವರ್ಷದಲ್ಲಿ ಸಾಯುವಾಗ. ಇವು ಈ ವಯಸ್ಸಿನಲ್ಲಿ ಇಷ್ಟು ಮಹಿಳೆಯರನ್ನ, ಅದು ಇನ್ನೊಂದು, ಅದು ಇದೊಂದು ವೈಯಕ್ತಿಕ ಪ್ರಕರಣ ಅಂತ ಅನ್ನಿಸ್ತಾನೆ ಇಲ್ಲ. ಯಾಕಂದ್ರೆ ಇವನು ಇನ್ನು ತನ್ನ ಎಲ್ಲ ಕುಲ ಮದವನ್ನ, ಬಲ ಮದವನ್ನ, ತನ್ನ ಜಾತಿ ಮದವನ್ನ, ತನ್ನ ಅಹಂಕಾರವನ್ನ, ತನ್ನ ಏನು ಅಧಿಕಾರದ ಮದವನ್ನ ಎಲ್ಲವನ್ನ ಸೇರಿಸ್ಕೊಂಡು ಶಕ್ತಿ ಕೇಂದ್ರೀಕರಣ ಆಗಿ ಅಷ್ಟು ಮಹಿಳೆಯರನ್ನಲ್ಲಿ ಬಗ್ಗಿಸ್ತಾನೆ, ಅವರನ್ನು ದುರುಪಯೋಗ ಪಡಿಸಿದ್ದಾನೆ. ಕೆಲವರು ಹೇಳ್ತಾರೆ ಅಲ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ಮಹಿಳೆಯರ ಸಹಮತ ಇದೆ, ಮಹಿಳೆಯರು ಇನ್ವಾಲ್ವ್ಮೆಂಟ್ ಇದ್ರು. ಆ ಮಹಿಳೆಯರಿಗೆ ಇವ್ರು ಹೇಳಿದ್ನ, ಇಲ್ಲಿ 2800 ಮಂದಿ ಕ್ಯೂನಲ್ಲಿ ನೀನೊಬ್ಬ ಇರೋದಂತ, ನೀನೊಬ್ಳು ಇರೋದಂತ ಯಾರು ಯಾರಿಗಾದ್ರು ಹೇಳಿದ್ನ, ಅಥವಾ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನ, ನಾನು ರೆಕಾರ್ಡ್ ಇಟ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ನ, ನನ್ನ ವಿಕೃತಿಯ ಮೇಲೆ ವಿಕೃತಿಯನ್ನ ಇಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಎಲ್ಲ ರೆಕಾರ್ಡ್ ಮಾಡಿಕೊಂಡು ಇಷ್ಟು ಅಸಹ್ಯವಾಗಿ ಒಂದು ಮಾನವ ದೇಹದ ಅತ್ಯಂತ ವಿಕೃತಿಯ ಪ್ರದರ್ಶನವನ್ನ ರಾಜ್ಯ ಕಾಣ್ತಾ ಇರುವಂತದ್ದು ಈ ಪ್ರಜ್ವಲ್ನ ಮೂಲಕ. ಅಂತ ಒಂದು ಕುಟುಂಬದಿಂದ ಬಂದು ಮಾಡಿರೋ ಕೆಲಸ ಇದೆಯಲ್ಲ, ನಾನು ಒಂದೇ ಕೇಳ್ಕೊಳ್ಳುವಂಥದ್ದು, ಇಲ್ಲಿ ರಾಜ್ಯದ ಜನತೆ ಎಲ್ಲಾ ಪಕ್ಷ ಭೇದ ಮರೆತು, ಆ ಪಕ್ಷ ಇವತ್ತು ಸೋಲುತ್ತೆ ನಾಳೆ ಗೆಲ್ಲುತ್ತೆ ಅಥವಾ ಏನೋ ಎಲ್ಲ ಇರುತ್ತೆ, ಎಲ್ಲವನ್ನು ಮರೆತು ಮಹಿಳೆಯರಿಗಾದ ಈ ಅನ್ಯಾಯದ ವಿರುದ್ಧ ನಿಲ್ಬೇಕು, ಪ್ರಜ್ವಲ್ಗೆ ಶಿಕ್ಷೆ ಆಗುವವರೆಗೂ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಕರಣಕ್ಕೆ ಇವನಿಗೆ ಶಿಕ್ಷೆ ಆಗಿಲ್ಲ ಅಂದ್ರೆ ಕರ್ನಾಟಕಕ್ಕೆ ಒಂದು ಸಾಮಾಜಿಕ ಶೀಲ ಅಂತ ಇರುತ್ತಲ್ಲ, ಕನ್ನಡಿಗರ ಒಂದು ಮಾನ ಮರ್ಯಾದೆ ಪ್ರಶ್ನೆ ಆಗತ್ತೆ. ಮತ್ತೆ ಹೇಳ್ತೀನಿ, ಪ್ರಜ್ವಲ್ ಬಗ್ಗೆ ಯಾವ ದ್ವೇಷದಿಂದ ಮಾತಾಡ್ತಾ ಇಲ್ಲ, ಇಷ್ಟೊಂದು ಮಹಿಳೆಯರ ಬಾಳಿನ ಜೊತೆ ಚೆಲ್ಲಾಟ ಆಡಿದ ವ್ಯಕ್ತಿಗೆ ಶಿಕ್ಷೆ ಆಗದೆ ಹೋದ್ರೆ ಕರ್ನಾಟಕಕ್ಕೆ ಅವಮಾನ, ಇಲ್ಲಿನ ಎಲ್ಲಾ ನಾಗರಿಕರಿಗೂ ಅವಮಾನ. ಹಾಗಾಗಿ ನಾನು ಹೇಳುವಂಥದ್ದು, ಅವನ ಪಕ್ಷದವರೇ ಆಗಿರ್ಲಿ ಯಾರೇ ಆಗಿರ್ಲಿ, ಈ ಒಂದು ವಿಚಾರಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಬರಕೂಡದು. ಬೇರೆ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಏನ್ ಬೇಕಾದ್ರೂ ನೀವು ಡಿಫೆಂಡ್ ಮಾಡ್ಕೊಳ್ಳಿ, ಪ್ರಜ್ವಲ್ ವಿಚಾರದಲ್ಲಿ ಮಾತ್ರ ಯಾರೂ ಸಪೋರ್ಟ್ ಮಾಡ್ಲಿಕ್ಕೆ, ಅವನನ್ನ ಡಿಫೆಂಡ್ ಮಾಡ್ಲಿಕ್ಕೆ ಬರಕೂಡದು. ಅಂತಹ ವ್ಯಕ್ತಿ ಕುಟುಂಬದಲ್ಲಿ ಇದ್ರು ಫಸ್ಟ್ ಒದ್ದು ಹೊರಗೊಡಿಸ್ಬೇಕು, ಅವನಿಗೆ ಶಿಕ್ಷೆ ಕೊಡಿಸುವಲ್ಲಿ ನಾವೇ ಮುಂದಾಳತ್ವ ತೆಗೆದುಕೊಳ್ಬೇಕು, ಇದು ನಮ್ಮ ಜವಾಬ್ದಾರಿ ಆಗಿರ್ಬೇಕು. ಇನ್ನೊಂದು ಪ್ರಶ್ನೆ ನನಗೆ ನಿಮ್ಮ ಜೊತೆ ಇದೆ ಕೇಳುವಂಥದ್ದು, ಎಷ್ಟೊಂದು ಸಲ ಇಲ್ಲಿ ಅಬ್ಬಿರಿಸಿ ಬೊಬ್ಬಿರುವ ಈ ವೀರಾಗ್ರಣಿ ಮಹಿಳೆಯರೆಲ್ಲ ಬರ್ತಾರೆ, ಅವ್ರದ್ದು ಒಂದೇ ಕಂಡೀಷನ್, ಅಲ್ಲಿ ಆರೋಪಿ ಇನ್ನೊಂದು ಧರ್ಮದವನಾಗಿರ್ಬೇಕು. ಇಲ್ಲಿ ಇಷ್ಟು ಮಂದಿ, ಈ 2800 ಮಂದಿಯದು ಏನು ಮಾನಹಾನಿ ಆದ್ರೆ, ಅವರ ಜೀವನಕ್ಕೆ ಹಾನಿ ಆದ್ರೆ ಅದೇನು ಇವ್ರಿಗೆ ಆಗೋದಿಲ್ಲ. ಓನ್ಲಿ ಪೊಲಿಟಿಕಲ್ ಡ್ರಾಮಾ ಮಾಡೋದಕ್ಕೆ, ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದಕ್ಕೆ, ಅವ್ರಿಗೆ ಇನ್ನೇನು TRP ಹೆಚ್ಚಿಸ್ಕೊಳ್ಳೋದಕ್ಕೆ ಮಾತ್ರ ಈ ಹೆಂಗಳೆಯರೆಲ್ಲ ಬರ್ತಾರೆ, ಅವರು ಕೂಡ ಇದರಲ್ಲಿ ಅಪರಾಧಿಗಳು ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಸಮಾಜದ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಮ್ಮ ಉದ್ದೇಶ ಎಲ್ಲಿ ಅನ್ಯಾಯ ಆಗುತ್ತೆ ಅದರ ವಿರುದ್ಧ ಇರಬೇಕು. ಇವಾಗ ಮೊನ್ನೆ ನೇಜಾರ್ನಲ್ಲಿ ಒಂದು ಪ್ರಕರಣ ನಡೆಯಿತು, ಒಬ್ಳು ಹುಡುಗಿ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಹುಡುಗಿ, ಐನಾಸ್ ಅನ್ನುವಂತಹ ಹುಡುಗಿಯನ್ನ ಅವಳ ಗೆಳೆಯ ಬಂದು 4 ಮಂದಿಯನ್ನ ಕೊಂದು ಹಾಕ್ದ. 4 ಮಂದಿಯನ್ನ, ಅವಳ ತಮ್ಮನನ್ನ ತಂಗಿಯನ್ನ ಒಟ್ಟು ಕುಟುಂಬದ 4 ಮಂದಿಯನ್ನ ಕೊಂದು ಹಾಕ್ದ. ಎಂತ ಪೈಶಾಚಿಕ ಕೃತ್ಯ! ಇಲ್ಲಿ ಕೊಂದು ಹಾಕಿದವನ ಧರ್ಮ ನಮ್ಗೆ ಅವಶ್ಯಕತೆ ಇಲ್ಲ, ನಮಗೆ ಕನ್ಸಿಡರ್ ಆಗುವಂಥದ್ದು ಮಹಿಳೆಯಲ್ಲಿ ಆದ ದೌರ್ಜನ್ಯ. ಅದೇ ರೀತಿಯಾಗಿ ಇಲ್ಲಿ ನೇಹಾ ಪ್ರಕರಣ ನೋಡ್ಬೇಕಾದ್ರು ಅಷ್ಟೇ, ನಮ್ಮ ಮನಸ್ಸಿಗೆ ಬಂದಿರುವಂಥದ್ದು ಅವಳ ಪ್ರೀತಿಗೆ ಅವನು ಎಷ್ಟು ಋಣಿಯಾಗಿರ್ಬೇಕಾಗಿತ್ತು. ಇವಾಗ ಇಸ್ಲಾಮೋಫೋಬಿಯಾ ಎಷ್ಟು ಸ್ಟ್ರಾಂಗ್ ಆಗಿರುವಂತಹ ಈ ದಿವಸಗಳಲ್ಲಿ ಪಾಪ ಎಷ್ಟು ಮುಗ್ಧತೆಯಿಂದ ಆ ಹುಡುಗಿ ಪ್ರೀತಿಸಿದ್ದಿರ್ಬೋದು, ಅವಳನ್ನು ಕೊಂದು ಹಾಕಿದ್ನಲ್ಲ ಈ ಕಿರಾತಕ ಅನ್ನುವಂಥದ್ದು ನಮ್ಗೆ ವೇದನೆ. ಆದ್ರೆ ಈ ಡ್ರಾಮಾಬಾಜಿ ನಟಿಯರಿದಾರಲ್ಲ, ಇವ್ರಿಗೆ ಯಾವಾಗ್ಲೂ ಒಂದು ಸೂತ್ರ ಇದೆ, ಆ ಸೂತ್ರದ ಪ್ರಕಾರ ಇದ್ದ ಹುಡುಗಿಯರಿಗೆ ಮಾತ್ರ ಅವ್ರಿಗೆ ನ್ಯಾಯ ಸಲ್ಲಲಿಕ್ಕೆ, ಉಳಿದ ಹುಡುಗಿಯರಿಗೆ ನ್ಯಾಯ ಪಡೆದುಕೊಳ್ಳೋ ಹಕ್ಕಿಲ್ಲ. ಅಂದ್ರೆ
ಅಲ್ಲಿ ಅಪರಾಧಿ ಇನ್ನೊಂದು ಕಡೆಯವನಾಗಿರ್ಬೇಕು ಅನ್ನೋದು ಅವ್ರದ್ದು ಷರತ್ತು. ಸೊ ಆ ಹೆಂಗಸರೆಲ್ಲರೂ ಇಲ್ಲಿ ಇವಾಗ ಅವರ ಜವಾಬ್ದಾರಿ ಇದೆ. ಅವರು ಕೂಡ ಇಲ್ಲಿ ಪ್ರಜ್ವಲ್ನಿಂದ ಆದಂತಹ ಈ ಹಾನಿಗೊಳಪಟ್ಟ ಮಹಿಳೆಯರ ಪರವಾಗಿ ನ್ಯಾಯ ಕೇಳಲಿಕ್ಕೆ ಬರಬೇಕು. ಹಾಗೆಯೇ ನಾನು ಇನ್ನೊಂದು ವಿಚಾರ ಹೇಳುವಂಥದ್ದು, ಎಲ್ಲ ತನಿಖಾ ಸಂಸ್ಥೆಗಳಿಗೂ ನಾನೊಂದು ವಿನಂತಿ ಮಾಡುವಂಥದ್ದು, ಯಾವ ಕಾರಣಕ್ಕೂ ಅಲ್ಲಿನ ಹೆಂಗಳೆಯರ ಒಂದು ಐಡೆಂಟಿಟಿ ರಿವೀಲ್ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಅಲ್ಲಿ ಎಲ್ಲವೂ ಸಹಮತದಿಂದ ನಡೆದಿದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಒಂದು ಸಾಮಾಜಿಕವಾದಂಥ ಒಂದು ಸಂಘಟಿತ ಅಪರಾಧದ ರೀತಿ ಅಂತ ಕೂಡ ನಾನು ಹೇಳ್ತೀನಿ. ಇದೊಂದು ಹೀನಿಯಸ್ ಕ್ರೈಮ್, ಹೀನಾತಿಹೀನ ಅಪರಾಧ, ಇದೊಂದು ಸಂಘಟಿತ ಅಪರಾಧ. ಕೇಳ್ಬೋದು ಸಂಘಟಿತ ಅಪರಾಧ ಹೇಗಾಗುತ್ತೆ ಅಂತ. ಅವನ ಎಲ್ಲ ಅಧಿಕಾರವನ್ನು ಬಳಸ್ಕೊಂಡು, ಎಂ ಪಿಯ ಅಧಿಕಾರವನ್ನು ಬಳಸ್ಕೊಂಡು, ತನ್ನ ಎಲ್ಲ ಪಟಾಲಂನ ಗತ್ತು ಗೈರತ್ತುಗಳನ್ನು ಬಲವನ್ನು ಬಳಸ್ಕೊಂಡು ಮಾಡಿರುವಂಥದ್ದು. ಅವನ ಸಾಮಾಜಿಕ ಅಧಿಕಾರವೂ ಹೌದು, ರಾಜಕೀಯ ಅಧಿಕಾರವೂ ಹೌದು. ಹಾಗಾಗಿ ಈ ರೀತಿಯಾದಂಥ ಒಂದು ಹೀನಾತಿಹೀನ ಅಪರಾಧವನ್ನು ಯಾರೊಬ್ರು ಸಮರ್ಥಿಸ್ಲಿಕ್ಕೆ ಹೋಗಕೂಡ್ದು. ಸಮರ್ಥಿಸ್ಕೆ ಹೋದ್ರೆ ಒಂದು ಮಾನವತ್ವದೆಡೆಗೆ ಮಾಡುವ ಅವಮಾನ ಮತ್ತು ಅವರು ಸ್ತ್ರೀಯರೆಡೆಗೆ ಅವರ ನಿಲುವು ಏನು ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ. ಮತ್ತೊಂದು ಸೂಚನೆ ನಾನು ಕೊಡಬೇಕಾಗಿದೆ, ಇದು ಎಲ್ಲ ಗಂಡು ಹೆಣ್ಣುಗಳಿಗೂ ಒಂದು ಎಚ್ಚರಿಕೆಯ ಪಾಠ, 100% ಎಚ್ಚರಿಕೆಯ ಪಾಠ. ತಮ್ಗೇನು ಅಧಿಕಾರ ಇದೆ ಅಂತ ಹೇಳಿಬಿಟ್ಟು ಯಾವ ಹೆಣ್ಣನ್ನು ನಾನು ದಕ್ಕಿಸ್ಕೊಳ್ಬಲ್ಲೆ ಎನ್ನುವಂಥ ಒಂದು ಗಂಡಿನ ಅಹಂಕಾರಕ್ಕೂ ಒಂದು ಪಾಠ. ಹಾಗೇನೆ ಅವಕಾಶಗಳಿಗೋಸ್ಕರ ಅಥವಾ ಇನ್ನೇನು ನಾನು ಪಡೆದುಕೊಳ್ಬೇಕು ಅನ್ನೋದಕ್ಕೋಸ್ಕರ ಅವರ ಬಲೆಗೆ ಬೀಳುವಂತಹ ಹೆಣ್ಣು ಮಕ್ಕಳಿಗೆ ಇದು ಒಂದು ಪಾಠ. ಹಾಗಾಗಿ ಕರ್ನಾಟಕದ ಒಂದು ಸಾಮಾಜಿಕ ಚಾರಿತ್ರ್ಯಕ್ಕೆ ಬಹಳ ದೊಡ್ಡದಾದ ಸವಾಲಿನ ಈ ಪ್ರಶ್ನೆ, ಇದಕ್ಕೆ ಉತ್ತರ ಕೊಡುವಲ್ಲಿ, ಇದಕ್ಕೆ ಪರಿಹಾರ ಕೊಡುವಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ನಿಲ್ಬೇಕು ಅಂತ ನಾನು ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.